ಪ್ರೇಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಮದುವೆ ವಿಳಂಬವಾಗೋದಕ್ಕೆ ಕಾರಣ ಏನು, ಹಾಗೆ ಮದುವೆಗಿರುವ ತೊಡಕುಗಳು ನಿವಾರಣೆಯಾಗೋದು ಹೇಗೆ, ಯಾವ ಹರಳನ್ನ ಧಾರಣೆ ಮಾಡಿದ್ರೆ ಶೀಘ್ರ ವಿವಾಹ ಪ್ರಾಪ್ತಿಯಾಗುತ್ತೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹರೇ ಶ್ರೀನಿವಾಸ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹೈಮುಖಾಭಿಧಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಮದುವೆ ವಿಳಂಬ ಆಗೋದಕ್ಕೆ ಒಂದೋ ಎರಡೋ ಕಾರಣ ಇರೋದಿಲ್ಲ, ಸಾಕಷ್ಟು ಕಾರಣಗಳು ಇರ್ತಾವೆ ಅಂತ ಹೇಳ್ತಾ ಇದ್ರಿ. ಇನ್ನೂ ಏನೆಲ್ಲ ಕಾರಣಗಳಿಂದ ಮದುವೆ ವಿಳಂಬ ಆಗುತ್ತೆ ಹಾಗಾದರೆ ಗುರುಜಿ? ನಮ್ಮಲ್ಲಿ ಸಾಕಾಗಷ್ಟು ವಿಚಾರ, ಯಾಕೆ ತಡ, ಪ್ರಾಕ್ಟಿಕಲ್ ಆಗಿ ನಿಜ ಸಂಗತಿಯಿಂದ ತಡ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಎರಡು ಮೂರು ಸಂಚಿಕೆಯಲ್ಲಿ ಮಾತಾಡಿದೆ. ಸರಿ ಬರೀ ಬೈಯೋದೇ ಆಯಿತು, ಕಾರ್ಯಕ್ರಮದಲ್ಲಿ ಪರಿಹಾರ ಬೇಕು ನಮಗೆ. ಕ್ಷಿಪ್ರ ಪ್ರಾಪ್ತಿರಸ್ತು ಅಂದರೆ ಬೇಗ ಮದುವೆ ಆಗಬೇಕು, ತಡವಾದ ಮದುವೆನೂ ಆಗಬೇಕು, ಕರೆಕ್ಟ್ ಟೈಮಲ್ಲಿ ಆಗಬೇಕು, ಎಲ್ಲವೂ ಸುಖವಾಗಿರಬೇಕು, ದಾಂಪತ್ಯ ಜೀವನ ಚೆನ್ನಾಗಿರಬೇಕು, ಮತ್ತು ಒಳ್ಳೆ ಮಕ್ಕಳು ಹುಟ್ಟಬೇಕು, ಏನೇನೋ ಒಂದು ಕನಸು ಏನಿದೆ ಅದು ನೆರವೇರಬೇಕು. ಅದು ನೆರವೇರಲಿಕ್ಕೆ ಕೆಲವೊಂದು ಅನೇಕ ಥರದ ಟೈಪಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಥರ ಪರಿಹಾರ. ನಾವು ಮುಖ್ಯವಾಗಿ ಗುರುಗಳ ಪ್ರಾರ್ಥನೆ ಮಾಡುವ, ಗುರುಗಳ ಪ್ರಾರ್ಥನೆಯಿಂದ ಬೇಗ ಮದುವೆ ಆಗ್ತದೆ. ಒಂದು, ಶ್ರೀನಿವಾಸ ಕಲ್ಯಾಣ ಕೇಳೋದರಿಂದ ಬೇಗ ಮದುವೆ ಆಗತ್ತೆ. ಎರಡು, ರುಕ್ಮಿಣಿ ಮತ್ತು ಕೃಷ್ಣನ ಮದುವೆಯ ಸಂದರ್ಭ ಅದನ್ನು ಕೇಳಿದರೆ ಒಳ್ಳೆಯದಾಗ್ತದೆ. ಸೀತಾ ಕಲ್ಯಾಣ, ರಾಮದೇವರು ಮತ್ತು ಸೀತಾ ಇವರಿಬ್ಬರು ಮದುವೆ ಮಾಡಿಕೊಂಡಂಥ ಟೈಪ್ ಆಫ್ ವೃತ್ತಾಂತ, ಅದನ್ನು ಕೇಳಿದರೆ ಅಲ್ಲಿಂದ ಮದುವೆಗೆ ಒಳ್ಳೆಯದಾಗ್ತದೆ. ಮತ್ತು ಪಾರ್ವತಿ ಮತ್ತು ರುದ್ರದೇವರು ಮಾಡಿದಂಥ ಮದುವೆ ಮಾಡಿಕೊಂಡಂಥ ನಿದರ್ಶನಗಳು. ನಿತ್ಯೋತ್ಸವೋ ಭವೇತ್ ತೇಷಾಂ ನಿತ್ಯಶ್ರೀ ನಿತ್ಯಮಂಗಳಂ. ದೇವರಿಗೆ ನಾವು ಮದುವೆ ಮಾಡಿ ನೋಡಿದರೆ ನಮ್ಮ ಮನೆಯಲ್ಲಿ ಆಗ್ತದೆ. ಇದಕ್ಕೆ ಕ್ಷೇತ್ರಗಳು ಬೇಕಾದಷ್ಟಿದೆ. ತಿರುಮಣಚೇರಿ ಎನ್ನುವಂಥ ಕ್ಷೇತ್ರಗಳು, ಮಂಗಳ ಸ್ನಾನ ಮಾಡುವಂಥದ್ದು, ಹರಳನ್ನು ಹಾಕ್ಕೊಳ್ಳುವಂಥದ್ದು, ಯಾವ ದಿವಸ ಏನು ದಾನ ಮಾಡಿದರೆ ಒಳ್ಳೆಯದು, ಇದು ಮೇಷ ಋಷಭ ಅಂತ ಸಪ್ರೇಟ್ ಇಂಡಿವಿಜುವಲ್ ಮಾಡಲಿಕ್ಕೆ ಹೋಗಲ್ಲ, ಒಟ್ಟಾರೆ ಕೇಳೋಣಂತೆ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ನನ್ನ ಮನೋರಥವನ್ನು ಈಡೇರಿಸಲಿಕ್ಕೆ ಗುರುಗಳ ಒಬ್ಬರೇ ಸಮರ್ಥರು. ಸೊ ಹಂಗಾಗಿ ಮೊಟ್ಟ ಮೊದಲು ಗುರುಬಲ ಬಂತ, ಗುರುಬಲ ಇದೆಯಾ, ಗುರುಬಲದಲ್ಲಿ ಮಾತಾಡ್ತೀವ ಅಂತೆಲ್ಲ ಕೇಳ್ತಿರ್ತೀವಿ ನಾವು. ಹೌದು, ಗುರುಬಲ ಅನ್ನುವಂಥದ್ದು ಬೇಕು. ಅದಕ್ಕೆ ಏನೇನಲ್ಲ, ಎಲ್ಲಿ ನಿಮ್ಮ ಮನೆಯ ಗುರುಗಳು ಅಂತ ಯಾರನ್ನು ನೀವು ಮನಸಾರ ಫಿಕ್ಸ್ ಮಾಡಿಕೊಂಡಿರ್ತೀರೋ ಅವರಿಗೆ ಅವರ ದರ್ಶನಕ್ಕೆ ಹೋಗಿ ಬರೋದು. ಅವ್ರ ಕಡೆಯಿಂದ ಒಂದು ಎರಡು ಕಾಳು ಮಂತ್ರಾಕ್ಷತೆ ಹಾಕಿ, ಮದುವೆ ಆಗ್ತಾಯಿಲ್ಲ, ಮಕ್ಕಳಾಗಲಿಲ್ಲ, ಎಲ್ಲದಕ್ಕೂ ಒಂದು ಮಂತ್ರಾಕ್ಷತೆ ಹಾಕಿ, ದೀರ್ಘಾಯುಷ್ಮಾನ್ ಭವ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು, ಬೇಗ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ನಾವು ನಮಗೆ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅನ್ನಿಸಿಕೊಳ್ಳುವಂಥ ರಾಘವೇಂದ್ರ ಸ್ವಾಮಿಗಳ ದರ್ಶನ, ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ, ಅವರ ಫೋಟೋನಿಟ್ಟು ಅವ್ರ ನೆನಪನ್ನು ಬೃಂದಾವನದ ಫೋಟೋ ಈಗೆಲ್ಲ ಸಿಕ್ಕಕ್ಕೆ ಶುರುವಾಗಿದೆ. ಅವ್ರ ಬೃಂದಾವನದ ಫೋಟೋ ಇಟ್ಟು ಮನೆಯಲ್ಲಿ ಮೈಲಿಗೆ ಮಾಡಿಕೊಳ್ಳದೆ ಶುದ್ಧವಾಗಿ ಒರೆಸಿ, ಬರೀ ಪರಿಹಾರ ಇನ್ನು ಮುಂದೆ, ಶುದ್ಧವಾಗಿ ಒರೆಸಿ ಒಂಚೂರು ಗೋಮಯ ಗೋಮೂತ್ರದಿಂದ ಮನೆಯನ್ನು ಒರೆಸಿ, ಒಂದು ಚೂರು ಉಪ್ಪು ಹಾಕಿ ತೋಟಲ್ಲಿ ಇದ್ರ ಜೊತೆಯಲ್ಲೇ ಹಾಕಿ ಒರೆಸಿ, ತೋರಣ ಕಟ್ಟಿ, ತಲೆಗೆ ಸ್ನಾನ ಮಾಡಿ, ಒಪ್ಪತ್ತು ಊಟ ಬಿಟ್ಟು, ಬೆಳಿಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಇಲ್ಲ, ಒಂದೇ ಊಟ, ಒಂದು ಊಟ ಅಷ್ಟೇ ಮುಗಿತು. ಸಾಯಂಕಾಲ ಹಸಿವೆಗಾಗಿ ಒಂದು ಚೂರು ಫಲಹಾರ. ಹೆಣ್ಣು ಮಕ್ಕಳು ಒದ್ದೆಯಲ್ಲಿ ಬೇಡ, ಗಂಡು ಮಕ್ಕಳಾದರೆ ಒದ್ದೆಯಲ್ಲಿ ಉಟ್ಕೊಂಡು, ಒದ್ದೆ ಅಂದರೆ ಹಿಂಡಿ ಚೆನ್ನಾಗಿ ಹಿಂಡಿ ಒದ್ದೆ ಇರಬೇಕು, ಅಥವಾ ಮಡಿ ಒಣಗಾಕೊಂಡಿರ್ಬೇಕು ಹಿಂದಿನ ದಿವಸನೇ. ಆ ರೀತಿ ಇಟ್ಟು ಫೋಟೋ ಇಟ್ಟು, ನರಸಿಂಹದೇವ್ರ ಫೋಟೋ ಇಟ್ಟು, ತುಳಸಿ ಬೃಂದಾವನ ಪುಟ್ಟದ ಸಿಗುತ್ತಲ್ಲ ಅದನ್ನು ತೆಗೆದಿಟ್ಟು, ಮತ್ತು ರಾಯರ ಸ್ತೋತ್ರ ಇದೆ, ಬಲ್ಲವರು ಬಲ್ಲವರು, ಇಲ್ಲದಿದ್ದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಮೂಕೋಪಿಯತ್ ಪ್ರಸಾದೇನ ಮುಕುಂದ ಶಯನಾಯತೆ
ಶ್ರೀರಾಜರಾಜ ಏರುತ್ತು ರಾಘವೇಂದ್ರಂ ತಮಶ್ರಯ ಅಂಥೇಳಿ ಎರಡು ದೀಪ ಎಲ್ಲ ಹಚ್ಚಿ ರಂಗೋಲಿ ಹಾಕಿ ಒಂದು ತೆಂಗಿನಕಾಯಿ ತೊಗೊಂಡು ಅರಶಿನ ಕುಂಕುಮ ಮಧ್ಯದಲ್ಲಿ ಕುಂಕುಮ ಎರಡು ಕಡೆ ಅರಶಿನ ಹಚ್ಚಿ ಆ ತೆಂಗಿನಕಾಯಿನ ಹಿಡ್ಕೊಂಡು ಯಾರು ಗುರುಗಳ ಕೈಲಿ ಆ ತೆಂಗಿನಕಾಯಿನ ಆಶೀರ್ವಾದ ಪೂರ್ವಕವಾಗಿ ತೊಗೋಬೇಕು. ಸುಮ್ಮನೆ ಏನೋ ನೀವು ಅಲ್ಲಿರೋ ತೆಂಗಿನಕಾಯಿ ತೊಗೊಳೋದಿಲ್ಲ, ಗುರುಗಳಿಂದ ಆಶೀರ್ವಾದ ಮಾಡಿ ಸಂಕಲ್ಪ ಫಲ ಪೂರ್ಣ ಫಲ ತೆಂಗಿನಕಾಯಿ. ಅದಕ್ಕೆ ಸಲುವಾಗಿ ಆ ತೆಂಗಿನಕಾಯಿನ ತೊಗೊಂಡು ನಿಧಾನ ರೀತಿಯಲ್ಲಿ ಗಡಗಡಗಡಂತ ಎತ್ತು ಹಿಂದಗಡೆ ಮೊದಲು ಎಣ್ಣೆ ತೆಗಲಿಕ್ಕೆ ಸುತ್ತಾಯಿತು, ಹಾಗೆ ಸುತ್ತಬಾರ್ದು, ಒಂದೊಂದು ಹೆಜ್ಜೆಯೇ ದೂರವೋ ಹತ್ತಿರವೋ ಮನೆಯಲ್ಲೇ ನಾನು ಹೇಳೋದು ರಾಯರ ಮಠಕ್ಕೆ ಹೋಗಿ ಹೋಗಿ ಹತ್ತಿರ ಇದ್ದರೆ ಪ್ರದಕ್ಷಿಣ ನಮಸ್ಕಾರ ಮಾಡಿ, ಇಲ್ಲ ಇಲ್ಲಿ ಯಥಾಸಕ್ತಿ ಪ್ರದಕ್ಷಿಣಮ್ ಅಂತ ಹೇಳಿದ್ದಾರೆ. ಎಷ್ಟು ಪ್ರದಕ್ಷಿಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡಿರಿ, ಇಲ್ಲ ನಮಗೆ ಅನುಕೂಲ ಇಲ್ಲ ನಾವು ಅಲ್ಲಿ ಹೋಗೋಕ್ಕಾಗಲ್ಲ ಬೆಳಗ್ಗೆದ್ದು ಬೇಗ ಮಾಡೋಕ್ಕಾಗಲ್ಲ ನೀವು ಹೇಳೋದೆಲ್ಲ ಆಗೋದಿಲ್ಲ ಮನೆಯಲ್ಲೇ ಕುಂದೇ ಬರೀ ಮಂತ್ರಾಲಯದಲ್ಲಿರುವ ಕರದಲ್ಲಿಗೆ ಬರುವ ಸಂದರ್ಶನದಲ್ಲಿ ಪೋಪುದು ಮಹಾಪಾಪ ಕೈ ಜೋಡಿಸಲಾಪ ಬೃಂದಾವನಕ್ಕಿದು ಮೃತ್ಯುಗೆ ಜಲಪಾನ ಮುಕ್ತಿಗೆ ಸೋಪಾನ ಮಂದ ಭಾಗ್ಯರಿಗೆ ದೊರೆಯದಿವರ ಸೇವ. ಯಾರು ಮಂದಭಾಗ್ಯರು ರಾಯರ ದರ್ಶನವೇ ಆಗಲ್ಲ, ಹೀಗೆ ತಳ್ತಾ ಇರ್ತದೆ ಜೀವನ ಹೋಗ್ತಾ ಇರ್ತದೆ. ಯಾರು ಮಂದ ಅದೃಷ್ಟವಂತರೋ ಅವರು ಹೋಗಿ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡ್ತಾರೆ. ಮಹಾನುಭಾವರ ದರ್ಶನ ಕೆಲವುದು ದರ್ಶನ ಮಾತ್ರ, ಕೆಲವುದು ನಮಸ್ಕಾರ ಮಾತ್ರ ಕೆಲವರಿಗೆ ಒಬ್ಬೊಬ್ಬರಿಗೆ ಕಲಿಯುಗದಲ್ಲಿ. ಅದಕ್ಕಾಗಿ ಹೇಳಿದ್ದು ಕಲ್ಪವೃಕ್ಷ ಅಂದರೆ ತೆಂಗಿನ ಮರ, ಕಾಮಧೇನು ಅಂದರೆ ಇಂದ್ರಲೋಕದಲ್ಲಿರುವಂಥ ಹಸು, ಅದು ನೀವು ಕೇಳಿದ್ದೆಲ್ಲ ಕೊಡ್ತದಂತೆ. ಆ ರೀತಿಯಾದ ಮನಸ್ಸು ಉಳ್ಳವರು ರಾಯರು. ರಾಯರ ಪ್ರಾರ್ಥನೆ ಪ್ರದಕ್ಷಿಣ ನಮಸ್ಕಾರ ಬಂದು ಆ ತೆಂಗಿನಕಾಯಿ ಇಟ್ಕೋಬೇಕು, ಪ್ರದಕ್ಷಿಣ ನಮಸ್ಕಾರ ಬೇಕು, ಒಂದು ತಟ್ಟೆ ಇಡಬೇಕು ಅದರಲ್ಲಿಡಬೇಕು. ಹೆಣ್ಣು ಮಕ್ಕಳು ಉದ್ದಕ್ಕೆ ನಮಸ್ಕಾರ ಮಾಡಬಾರ್ದು, ಗಂಡು ಮಕ್ಕಳು ಉದ್ದಕ್ಕೆ ಮಾಡದೇ ಇರಬಾರ್ದು. ಕಾಲನ್ನು ಎಡಗಾಲ ಮೇಲೆ ಬಲಗಾಲ ಹಾಕಿ ವಿಶೇಷವಾದ ಪ್ರಾರ್ಥನೆ. ಏನು ಮದುವೆ ಇಸ್ ಒನ್ಲಿ ಎ ಕ್ರೈಟೀರಿಯನ, ಆ ಮಾತಲ್ಲ. ಜೀವನ ಚೆನ್ನಾಗಿರಬೇಕು, ಟರ್ನಿಂಗ್ ಪಾಯಿಂಟ್. ನಿನ್ನ ಜೀವನದಲ್ಲಿ ಯಾರೋ ಒಬ್ಬರು ಸಂಗಾತಿಯೋ ಸಂಗಾತನೂ ಬರ್ತಾರೆ, ಬಂದವರು ನಿನ್ನ ಸಂತೋಷ ಕೊಡಬೇಕು, ಮನೆ ಅಡ್ಜಸ್ಟ್ ಆಗಬೇಕು, ಎಲ್ಲರೂ ಸೌಖ್ಯವಾಗಿರಬೇಕು, ಜಾತಕದ ಹೊಂದಾಣಿಕೆ ಆಗಬೇಕು. ಇದೆಲ್ಲದಕ್ಕೂ ಗುರುಬಲ ಬೇಕಂದರೆ ಗುರುಗಳ ಪ್ರಾರ್ಥನೆ ಮಾಡಲೇಬೇಕು. ಗುರುಜಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಪ್ರತಿದಿನ 7:30 to 8 ದಿವ್ಯ ಜ್ಯೋತಿ ಕಾರ್ಯಕ್ರಮ ನಿಮ್ಮ ಸರಳ ಜೀವನ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ. ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಗುರುಜಿ ಜೊತೆ ಮಾತನಾಡಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪುಷ್ಪಾವತಿ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪುಷ್ಪಾವತಿ ಅವರೇ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸ್ವಲ್ಪ ಜೋರಾಗಿ ಮಾತಾಡಿ. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ. ಕನ್ಯಾ ರಾಶಿ, ಅಷ್ಟ ನಕ್ಷತ್ರ, ಶುಕ್ರವಾರ ಬೆಳಗ್ಗೆ. ಸರಿ ಮಾ, ಗುರುಜಿ ಇದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ತುಂಬಾ ಸಂತೋಷ ಆಗ್ತಿದೆ ಗುರುಜಿ. ಆಗ್ಲಿ ಮಾ, ದೇವ್ರು ಒಳ್ಳೇದ್ ಮಾಡ್ಲಿ, ಹೇಳಿ ಮಾತಾಡಿ. ಕಷ್ಟ ಇಲ್ಲ ಗುರುಜಿ, ನಮ್ದು ಕಷ್ಟ. 4 ವರ್ಷ ಆಯ್ತು. ಏನು ಆಸ್ತಿ ಕೊಟ್ಟಿಲ್ಲ, ಏನ್ ಕೊಟ್ಟಿಲ್ಲ. ಹಣಕಾಸಿನ ಕಷ್ಟನಾ? ಹಣಕಾಸಿಂದಲ್ಲ ಗುರುಜಿ, ನಮ್ದು ಬೇರೆ ಕೆಲ ಆಸ್ತಿ ಕೊಟ್ಟಿಲ್ಲ. ಅವರು ಯಾವಾಗ ಕೊಡ್ತಾರೋ ಯಾವಾಗಿಲ್ಲ, ನಮ್ಮ ಯಜಮಾನರನ್ನು ಕೇಳಬಿಡ್ರು. ಅದಕ್ಕೆ ಅವರೇ ಕೊಡ್ತಾರ ಅವರೇ ಕೊಡ್ತಾರ ಅಂತಾರ. ಅದೇ ಅವರೇ ಕೊಡ್ತಾರ ಅಥವಾ ನಾವೇ ಕೇಳಿದ್ರೆ ಕೊಡ್ತಾರ? ಈಗ ಕನ್ಯಾ ರಾಶಿ ಹೇಳಿದ್ದು ಯಾರಿಗೆ? ನಂದು ಗುರುಜಿ, ಕನ್ಯಾ ರಾಶಿ ಅಷ್ಟ ನಕ್ಷತ್ರ. ನೀವು ಈಗ ಚತುರ್ಥಕ್ಕೆ ಗುರುಗಳು ಬರುವ ತನಕ ಅಂದ್ರೆ 5 November ಕೇಳಿ. ಇವಾಗ ಕೇಳಿದ್ರೆ ಸಿಗಲ್ಲ, 5 November ಕಳೀರಿ. ಅಲ್ಲಿಂದ 1 ತಿಂಗಳ ಒಳಗಡೆ ಟೈಮ್ ಇಟ್ಕೊಳ್ಳಿ, 5 December ಅಷ್ಟರ ಒಳಗಡೆ ಕೇಳಿ. ವಿಶೇಷವಾಗಿ ಭೂವರಾದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಸ್ತಿ ತೊಗೊಳ್ಳೋದು ದೊಡ್ಡದಲ್ಲ, ಅದನ್ನು ಉಳಿಸ್ಕೊಂಡು ಬಹುಕಾಲ ಮಕ್ಕಳ ಮೊಮ್ಮಕ್ಕಳ ತನಕ ತೊಗೊಂಡೋಗ್ಬೇಕು. ಚಿಂತೆ ಮಾಡಿಬಿಡಿ, ಎಲ್ಲವೂ ಆಗ್ತದೆ, ಏನು ಮೋಸ ಹೋಗಲ್ಲ. 10 November 20 ಒಳಗಡೆ ಕೇಳಿ ಒಳ್ಳೆಯದಾಗ್ತದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಬಸಮ್ಮ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಸಮ್ಮ ಅವರೇ.
ನಮಸ್ತೆ, ಹರೇ ಶ್ರೀನಿವಾಸ ಸ್ವಾಮಿ. ಹರೇ ಶ್ರೀನಿವಾಸ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಅವರ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ. 29.4.1975. ರಾಶಿ ನಕ್ಷತ್ರ ಮೇಷರಾಶಿ. ಮೇಷರಾಶಿ ಹೇಳಿಮ್ಮ. ನಕ್ಷತ್ರ ಗೊತ್ತಿಲ್ಲ ನೋಡಮ್ಮ, ಬೆಳಗಿನ ಜಾವ 3:30 ಹುಟ್ಟಿದ್ರು. ಸರಿ, ಗುರುಜಿ ಇದಾರೆ, ಮಾತನಾಡಿ. ಹಾ ಹೇಳಿ. ಹರೇ ಶ್ರೀನಿವಾಸ ಸ್ವಾಮಿ. ಹರೇ ಶ್ರೀನಿವಾಸ ಹೇಳಿಮ್ಮ. ಸ್ವಾಮಿ, ನಮ್ಮ ಮಗಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಸ್ವಾಮಿ. ಹೆಲ್ತ್ ತೊಂದರೆ? ಯಾವ ಮೇಷರಾಶಿ ಎಲ್ಲ ಹೇಳಿದ್ದು ನೀವು? ಓ ಹೌದು ಸ್ವಾಮಿ, ಮೇಷರಾಶಿಗೆ ಇತ್ತು, ಇನ್ನು ಮುಂದೆ ಕಡಿಮೆ ಇತ್ತು. ಭಾಗ್ಯಸ್ಥಾನಕ್ಕೆ ಗುರುಗಳ ಪ್ರವೇಶ. ಒಂದು ಕೆಲಸ ಮಾಡಿ, ಒಂದು ಎಕ್ಕೆ ಎಲೆ ಅಥವಾ ಈ ಅಶ್ವತ್ಥ ಮರದ ಎಲೆಯ ಮೇಲೆ ಒಂದು ಕರ್ಪೂರವನ್ನು ಹಚ್ಚಿ. ಈ ಆರೋಗ್ಯ ಪ್ರಾಪ್ತಿಗೆ ಏನು ಮಾಡಬೇಕು ದೇವರೇ? ಯಾವ ಔಷಧಿ ಒಳ್ಳೆಯದು, ಯಾವ ಔಷಧಿ ಕೆಡದು, ಯಾಕೆ ನನಗೆ ಸರಿ ಹೋಗ್ತಾ ಇಲ್ಲ ಅಂತನ್ನುವಂಥದ್ದನ್ನು ಗುರುವಾರದ ದಿವಸ ಕೇಳಿ. ಭಾನುವಾರ ಈಶ್ವರನ ಗುಡಿ ಅಂದರೆ ರುದ್ರದೇವರ ಗುಡಿಗೆ ಕಬ್ಬಿನಾಲಿನ ಅಭಿಷೇಕ ಕೊಡಿ, ಬೇಗ ಕ್ಲಿಯರ್ ಆಗ್ತದೆ ಅಥವಾ ಅದರ ಮಾಹಿತಿ ಬರ್ತದೆ, ಕರೆಕ್ಟಾಗಿ ಔಷಧಿ ಕೆಲಸ ಮಾಡುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಜಾಮೂಜಿ ಅಂತ ಗದಗ್ನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಾಮೂಜಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ. 27/3/99 ಮೇಡಮ್, ಕಟಕ ರಾಶಿ, ಅಶ್ಲೇಷ ನಕ್ಷತ್ರ. ಗುರುಜಿ ಇದರೆ, ಮಾತನಾಡಿ. ಹಾ ಹೇಳಿ. ಹರೇ ಶ್ರೀನಿವಾಸ ಗುರುಜಿ. ಹರೇ ಶ್ರೀನಿವಾಸ ಹೇಳ್ರಿ. ತುಂಬಾ ದಿನದಿಂದ ನಿಮ್ದ ಕಾಲ ಇದು ಮಾಡ್ತಿದ್ದೆ ಗುರುಜಿ, ಅವತ್ತು ಸಿಕ್ಕ್ರಿ ಗುರುಜಿ. ಸಿಕ್ಬಿಟ್ನಲ್ಲ ನಾನು ಇವತ್ತ ನಿಮಗೆ. ಹೇಳಿ ಹೇಳಿ. ಅದೇ ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಏನ್ ಕೇಳ್ಬೇಕಪ್ಪ? ಪರಿಹಾರ ಏನು ವಾಪಸ್ ಕರಿಬೇಕಾ ಅಥವಾ ಹಂಗೆ ಮದುವೆ ಮಾಡಿ ಕಳಿಸ್ಬಿಡ್ತಿರೋ? ನಿಮ್ಗೆ ಇಷ್ಟ ಇಲ್ಲ ಆದ್ರೆ ಹೋಗಿ. ಎಷ್ಟು ತಿಂಗಳಾಯ್ತು? 3 ಗುರುಜಿ. ನಿಮ್ಗೆ ಟ್ರೈ ಮಾಡಕತ್ತೀನಿ ಗುರುಜಿ. ಅಲ್ರಿ, ಸ್ವಭಾವ ಮತ್ತೆ ಈ ರೀತಿ ಆದ್ಮೇಲೆ ಇನ್ನೇನ್ ಮಾಡ್ಲಿಕ್ಕೆ ಆಗ್ತದೆ? ಆ ಹುಡುಗ ಗುರುಜಿ ಬಹಳ ಕೇರ್ ತಗೊಂಡು ಕೇಳಿಲ್ಲ ಗುರುಜಿಯಾಗಿ. ಫೈನಲ್ ಇಯರ್ ಡಿಗ್ರಿ ಇದ್ಲು, ಅವ್ನು ಮಾಡಿದ್ರೆ ಓದಿಲ್ಲ, ನಮ್ಮ ಮನಸ್ಸಿಲ್ಲ ಅದಕ್ಕೆ. ಏನು ನೋಡಿ, ಅದೇ ಮನಸ್ಸಿನ ಹೊಂದಾಣಿಕೆ ಇದ್ದಿಗಿದಂಗೆ ಈ ರೀತಿ ಎಲ್ಲ ಆಗೋ ಕಾರಣ ತೊಂದರೆಗಳಾಗಿದೆ. ನೀವೇನು ಕೆಲಸ ಮಾಡಿ, ಒಂದು ತೆಂಗಿನಕಾಯಿ ತಗೊಳ್ಳಿ, ಅದಕ್ಕೆ ಎರಡು ಕಡೆ ಅರಿಶಿನ, ಒಂದು ಕಡೆ ಕುಂಕುಮ ಹಚ್ಚಿ, ವಿಶೇಷವಾದ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿ ಆ ತೆಂಗಿನಕಾಯಿನ ತಲೆ ಮೇಲೆ ಮುಟ್ಟಿಸಿ ಉರುಳಿಸ್ರಿ ದೇವ್ರ ಮನೆ ಕಡೆ. ಹಿಂಗೆ 3-4 ಸುತ್ತು ಉಳ್ಳು ಹಂಗೆ ಉಳಿಸಿ ಅದನ್ನು ದೇವ್ರ ಮನೇಲೆ ಇಡಿ. ಒಂದು ವಾರದ ಒಳಗಡೆ ಏನು ಎತ್ತ ಇದು ಸರಿ ಹೋಗುತ್ತೆ ಹೋಗಲ್ಲ ಹೀಗೆ ಮಾಡು ಬೇಡ ಅನ್ನೋ ಮಾಹಿತಿ ಬರ್ತದೆ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸುನಿಲ್ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುನಿಲ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ. 14/12 ಹೇಳಿ. 91 ಮೇಡಮ್. ರಾಶಿ ನಕ್ಷತ್ರ? ಪೂರ್ವಭಾದ್ರ ನಕ್ಷತ್ರ, ಕುಂಭರಾಶಿ ಬರುತ್ತೆ. ಗುರುಜಿ ಇದಾರೆ, ಮಾತನಾಡಿ. ಹಾ ಹೇಳಿ. ನಮಸ್ತೆ ಗುರುಗೆ. ನಮಸ್ಕಾರ. ಹಾ ಗುರುಗಳೇ, ಸ್ವಲ್ಪ ದೂರ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಗುರುಗಳೇ, ಕಾಂಪಿಟೇಟಿವ್ ಎಕ್ಸಾಮ್ಗೆ. ಫೋನ್ ಸ್ವಲ್ಪ ದೂರ ಇಟ್ಕೊಂಡು ಮಾತಾಡಿ. ಹಲೋ, ಗಾಳಿ ಸೌಂಡ್ ಬರ್ತಾ ಇದೆ, ಸ್ವಲ್ಪ ಫೋನ್ ದೂರ ಇಟ್ಕೊಂಡು ಮಾತಾಡಿ. ಓಕೆ ಓಕೆ ಗುರು. ಹೇಳಿ ಹೇಳಿ. ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಗುರುಗಳೇ. ರಾಶಿ ನಕ್ಷತ್ರ ಹೇಳಿ. ಕುಂಭರಾಶಿ, ಪೂರ್ವಭಾದ್ರ ನಕ್ಷತ್ರ, December 14 91 ಸರ್. 99% ಸಿಕ್ಕುವ ಚಾರ್ಜಸ್ ಉಂಟು, ಆದರೆ ಸಿಕ್ಕಾಬಟ್ಟೆ ಪ್ರಯತ್ನಗಳು ನನ್ನ ಪ್ರಕಾರ ಮಾರ್ಚ್ ನಂತರ ನಿಮ್ಗೆ ಒಳ್ಳೆಯ ಸುದ್ದಿ ಬರ್ತದೆ. ಅದಕ್ಕಾಗಿ ಗುರುಗಳ ದರ್ಶನ, ನಿಮ್ಮ ಮನೆ ಗುರುಗಳ ದರ್ಶನ ಮಾಡ್ಕೊಂಬನ್ನಿ. ಪುಷ್ಪರಾಗದ ಹರಳನ್ನು ಆದರೆ ಹಾಕೊಳ್ಳಿ, ಒಳ್ಳೇದಾಗ್ತದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಪುಷ್ಪಲತಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪುಷ್ಪಲತಾ ಅವರೇ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸಿ. 3/1 ಸರಿ. ಮಾ ಟಿವಿ ನೋಡ್ತಾ ಮಾತಾಡ್ಬೇಡಿ, ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಸರಿ, ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಅದೇ ಕುಂಭರಾಶಿ,
ಗುರುಜಿ ಇದಾರೆ ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮ್ಮ ಮಗಳಿಗೆ ಮದ್ವೆ ಹುಡುಗ ಬಂದ್ ನೋಡ್ತಾರೆ. ನಮ್ಮ ಮಗಳು ಒಬ್ಳು ತೀರೋಗ್ಬಿಟ್ಲು ಗುರುಗಳೆ, ಮಗಳು ಅಲ್ಲಿಂದ ಈಚೆಗೆ ನಾವು ತೋರ್ಸೋದ್ ಬೇಡ ಅನ್ಕೊಂಡಿದ್ದೋ. ಈಗ 25 ವರ್ಷ ನಡೀತಾ ಇದೆ ಮಗಳಿಗೆ. ದೊಡ್ಡ ಮಗಳು ತೀರೋದ್ಮೇಲೆ ಈ ತರ ಅಡಾಯ ತಡೆಗಳೇ ಆಗ್ತಾ ಇದೆ ಗುರುಗಳೆ. ಅದಕ್ಕೇನು ಸಂಬಂಧ ಇಲ್ಲ, ನಿಮ್ಮ ಋಣಪುತ್ರರು ಅಂತ ಹುಟ್ಟಿದ್ರು, ಅವ್ರ ಆಯಸ್ಸು ಮುಗಿದಿತ್ತು, ಹೋದ್ರು ಅಷ್ಟೇ. ತುಂಬ ಅದಕ್ಕಾಗಿ ಇದು ಕಾರಣಕ್ಕೆ ಇದು ಕಾರಣ ಆ ರೀತಿಯಾಗಿ ತಗೊಳ್ಬೇಡಿ. ಆದದ್ದು ದುಃಖ ಯಾರ ಕೈಲೂ ತುಂಬಿಸ್ಲಿಕ್ಕಾಗಲ್ಲ, ನೀವೇ ಸಮಾಧಾನ ಆಗಬೇಕು. ಅದಕ್ಕೆ ಸಲುವಾಗಿ ಚಿಕ್ಕವಳಿಗೆ ಮದುವೆ ಮಾಡೋದಿಲ್ಲ ಬೇಡ, ಆ ರೀತಿಯಾಗಿ ಆಕಾಶ ನನ್ನ ತಲೆ ಮೇಲೆ ಬೀಳುತ್ತೆ ಅಂತ ಚಿಂತೆ ಮಾಡಬೇಡಿ. ಒಂಚೂರು ಒಂದು ಮಂಗಳವಾರನೋ ಶುಕ್ರವಾರನೋ ತಲೆಗೆ ಎಣ್ಣೆ ಹಚ್ಚಿ ಎಣ್ಣೆ ಶಾಸ್ತ್ರ ಮಾಡಿ ನಂತರ ದೇವರಿಗೆ ಕದಲಾರ್ತಿ ಅಂತ ಹೇಳ್ತೀವಿ. ಅರ್ಶಿನ ಕುಂಕುಮ ನೀರನ್ನು ದೇವರಿಗೆ ಆರತಿ ಮಾಡಿ ಆ ನೀರನ್ನು ಇವಳು ತಲೆ ಮೇಲೆ ಸುರಿಸಿ ಸ್ನಾನ ಮಾಡಿಸ್ರಿ, ಎಲ್ಲವೂ ಸರಿ ಹೋಗುತ್ತೆ, ಮಂಗಳ ಕಾರ್ಯ ನಡೆಯುತ್ತೆ. ಹೊರಗಡೆ ಬಂದ ಮೇಲೆ ಒಂಚೂರು ಮಾವಿನ ಸೊಪ್ಪು ಕಟ್ಟಿ ಮಂಗಳಾರತಿ ಮಾಡಿ ದೇವರಿಗೆ ಒಳ್ಳೆಯದಾಗ್ತದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ನೀವು ಸಹ ಗುರುಜಿಯನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ನೇರ ಭೇಟಿಗಾಗಿ ನಂಬರ್ ಬರ್ತಾ ಇದೆ, ಅದನ್ನು ನೋಟ್ ಮಾಡಿಕೊಂಡು ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರುಜಿಯನ್ನು ನೇರವಾಗಿ ಭೇಟಿಯಾಗ್ಬೋದು. ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಸ್ತೂರಿ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಸ್ತೂರಿ ಅವರೇ. ನಮಸ್ತೆ ಮಾ, ಧ್ವನಿ ಕೇಳಿಸ್ತಾ ಇದೆಯಾ ಕಸ್ತೂರಿ ಅವರೇ? ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನು ತಿಳಿಸ್ಕೊಡಿ. 18/16/2002. ರಾಶಿ ನಕ್ಷತ್ರ? ಮೀನ ರಾಶಿ ಮತ್ತೆ ಉತ್ತರ ಭಾದ್ರಪದ ನಕ್ಷತ್ರ. ಗುರುಜಿ ಇದರೆ ಮಾತನಾಡಿ. ಹೇಳಿ. ಹರೇ ಶ್ರೀನಿವಾಸ ಸರ್. ಹರೇ ಶ್ರೀನಿವಾಸ ಹೇಳಿ. ಮಗಳಿಗೆ ವೆಹಿಕಲ್ ತಗೋಬೇಕಂತ ಮಾಡ್ತಾ ಇದ್ವಿ, ಅದಕ್ಕೆ ಕಲರ್ ಮತ್ತೆ ಹೆಂಗ ಅವಳಿಗೆ ಅಂತ. ಯಾವುದು ರಾಶಿ ಹೇಳಿ? ಮೀನ ರಾಶಿ. ಮೀನ ರಾಶಿ ಒಂಚೂರು ಎಲ್ಲೋ ಸ್ವಲ್ಪನಾರು ಇರೋದು ಇರಲಿ, ಬಾಕಿಯೆಲ್ಲ ನಿಮ್ಮಿಷ್ಟ. ಚೂರು ಹಳದಿ ಬಣ್ಣ ಇರುವಂಥದ್ದು ಯಾವುದಾದ್ರು ತಗೊಳ್ಳಿ. ಮೀನರಾಶಿಗೆ ಗುರುಗಳ ಅಧಿಪತಿ, ಒಳ್ಳೇದಾಗ್ತದೆ. ಶುಕ್ರವಾರ ತಗೊಳ್ಳಿ ಸಾಯಂಕಾಲ. ಮತ್ತು ಹಳದಿ ಬಣ್ಣ ಒಂಚೂರು ಇರಲಿ ಎಲ್ಲರೂ ಒಂದು ಕಡೆ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಲಲಿತಾ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಲಿತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನು ತಿಳಿಸ್ಕೊಡಿ. ಮೇಡಮ್, 4/5/1998 ಮೇಡಮ್. ರಾಶಿ ನಕ್ಷತ್ರ? ಮೇಡಮ್, ರಾಶಿ ತುಲಾರಾಶಿ ಮೇಡಮ್, ನಕ್ಷತ್ರ ಗೊತ್ತಿಲ್ಲ ಮೇಡಮ್ ನನಗೆ. ಗುರುಜಿ ಇದಾರೆ ಮಾತನಾಡಿ. ಹೇಳಿ. ಕೊಡಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನಮ್ಮ ತಮ್ಮನ ಬಗ್ಗೆ ಗುರುಜಿ. ಅವನು ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ಅಂದ್ರೆ ಈಗ ಸದ್ಯಕ್ಕೆ ಕಾಂಟ್ರಾಕ್ಟ್ ಕಡಿಲ್ದ ಹೋಗ್ತಿದ್ದಾನೆ ಗುರುಜಿ. ಕಂಪ್ನಿಯಲ್ಲಿ ಸಿಗ್ಬೇಕಂತ ನಮಗೆ ಗುರುಜಿ ಕೇಳ್ತಾ ಇದೀವಿ ಗುರುಜಿ ಕಂಪ್ನಿಯಲ್ಲಿ. ಬಟ್ ಏನ್ ಹೇಳ್ತಿದಾರೆ ಅಂದ್ರೆ ಕರ್ಕೋತೀವಿ ಇನ್ನೊಂದು ವಾರ, ಬರೀ ಹಿಂಗೆ ಮುಂದಕ್ಕೆ ಹಾಕ್ತಿದ್ದಾರೆ ಗುರುಜಿ, ಒಟ್ಟು ಕಂಪ್ನಿ ಕಡೆ ಸಿಕ್ತಿಲ್ಲ ಗುರುಜಿ. ಆಗತ್ತೆ ಆಗತ್ತೆ, ತುಲಾ ರಾಶಿಗೆ ಟೈಮ್ ಸರಿ ಹೋಗ್ತಾ ಇದೆ. ಗುರುಗಳ ಬದಲಾವಣೆಯಿಂದ ಇವ್ರಿಗೆ ಒಳ್ಳೇದಾಗತ್ತೆ. 10 ತನಕ ವಿಶೇಷ ಪ್ರಯತ್ನಗಳು ಬೇಡ, ವ್ಯರ್ಥ ಆಗ್ತದೆ. ಎಷ್ಟು ಸತಿ ಕೇಳ್ತಿರ್ರಿ ಅನ್ನೋಂಗೆ ಆಗತ್ತೆ. 10 ಮೇಲೆ 15 ಒಳಗಡೆ ನಿಜವಾಗಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಖಂಡಿತವಾಗಲೂ ಸಿಗುತ್ತೆ. ಒಂಚೂರು ಗುರುಗಳ ದರ್ಶನ ಅಥವಾ 2 ಬಾಳೆಹಣ್ಣು, ಅಕ್ಕಿ, ಬೆಲ್ಲ ಹಸುಗೆ 6.5 ಗಂಟೆ ಮೇಲೆ ದಾನ ಕೊಟ್ಟ ಆದಮೇಲೆ ಹೋಗಿ ಕೇಳಿ, ಒಳ್ಳೇದಾಗ್ತದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಐಶ್ವರ್ಯ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಐಶ್ವರ್ಯ ಅವರೇ. ನಮಸ್ಕಾರ ಗುರು. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಾ? ನಮ್ಮ ಬಗ್ಗೆ ಕೇಳೋದಿತ್ರಿ. ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ. 3/8/89 ರೀ. ರಾಶಿ ನಕ್ಷತ್ರ? ಶಿವ ರಾಶಿ ಮಕರ ನಕ್ಷತ್ರ. ಗುರುಜಿ ಇದಾರೆ ಮಾತನಾಡಿ. ಹೇಳಿ. ನಮಸ್ಕಾರ ರೀ ಗುರುಗಳ. ನಮಸ್ಕಾರ. ಅದೇ ನಮ್ದು ಮದ್ವೆ ಬಹಳ ಲೇಟ್ ಆಗೈತ್ರಿ. ಆಗ್ಲಿ, ಏನ್ ಆಗೋಯ್ತಲ್ಲ ಮದ್ವೆ? ಇನ್ನೇನು ಏನ್ರೀ, ಬಹಳ ಇದು ಆಗೈತ್ರಿ ಪ್ರಾಬ್ಲಮ್ಸ್. ಅಲ್ಲಮ್ಮ,
ಮದುವೆ ಆಗಲಿಲ್ಲ ಅಂತ ಕೂಗೋರು ತುಂಬ. ದೇವರ ಅನುಗ್ರಹದಿಂದ ಮದುವೆ ಲೇಟಾಗಿ ಆಯ್ತಲ್ಲ. ಇಲ್ಲ ರೀ, ಇನ್ನೂ ಆಗಿಲ್ಲ ರೀ. ಇನ್ನೂ ಆಗಿಲ್ವಾ? ನೀವು ಹೇಳಿದ್ರು ನನಗೆ. ಸರಿ 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 ಸರಿ. ಯಾವ ರಾಶಿ ಇನ್ನೊಂದ್ಸತಿ ಹೇಳಿ? ಶಿವರಾಶಿ ಮಕ ನಕ್ಷತ್ರ. ಈಗ ನೋಡಿ ಪಂಚಮಕ್ಕ ಗುರುಗಳು, ಒಂದು ವರ್ಷ ಟೈಮ್ ಇದೆ, ವಿಶೇಷವಾದ ಪ್ರಯತ್ನ ಮಾಡಿ, ಒಳ್ಳೇದಾಗ್ತದೆ. ನಿಮ್ಮ ಮನೆಯಿಂದ ಪೂರ್ವದಲ್ಲಿ ಒಂದು ರುದ್ರದೇವರ ಗುಡಿ ಇದೆ ನೋಡಿ, ಈಶ್ವರನ ಗುಡಿ. ಮಾತಾಡಿ. ಇದೆಯಾ? ಅಲ್ಲಿಗೆ ಹೋಗಿ ಒಂದು ಪ್ರತಿ ಭಾನುವಾರ ವಿಶೇಷವಾದ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಬಿಲ್ಲು ಪತ್ರೆಯಿಂದ ಕೈಲಿ ಹಿಡಿದು ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಫೆಬ್ರವರಿಯಲ್ಲಿ ಮದುವೆ ಆಗ್ತದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಗುರುಜಿ, ನೀವು ಹರಳುಗಳ ವಿಚಾರಕ್ಕೆ ಬರೋದಾದರೆ ಇದಕ್ಕೆ ಇಂಥದ್ದೇ ಹರಳುಗಳನ್ನು ಧರಿಸ್ಬೇಕು ಅಂತ ಇರುತ್ತೆ. ವಿವಾಹದ ವಿಚಾರಕ್ಕೆ ಬಂದರೆ, ಶೀಘ್ರ ವಿವಾಹ ಪ್ರಾಪ್ತಿಯಾಗಬೇಕು ಅಂದರೆ ಯಾವ ಹರಳನ್ನು ಧರಿಸ್ಬೇಕಾಗತ್ತೆ? ಹಾಗಾದರೆ ಈ ಹರಳಿನ ವಿಚಾರ ಸ್ವಲ್ಪ ಜಾತಕದ ಬಲ ನೋಡಿ ಕೊಡಬೇಕಾಗ್ತದೆ. ನಾನೀಗ ಗುರುಬಲವನ್ನು ಫಸ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಕೆಲವೊಂದು ಸಂಪ್ರದಾಯಗಳು ಮತ್ತು ಪೂಜೆಗಳನ್ನು ಹೇಳ್ತಾ ಇದ್ದೀನಿ. ಅದರಂತೆ ಈಗ ಗುರುಗಳ ಪ್ರಾರ್ಥನೆ ಮಾಡಿ ಅಥವಾ ಗುರುಗಳ ದರ್ಶನ ಮಾಡ್ಕೊಂಬನ್ನಿ, ಅಥವಾ ಯಾವುದಾದ್ರು ಬೃಂದಾವನಸ್ಥ ಗುರುಗಳನ್ನು ದರ್ಶನ ಮಾಡ್ಕೊಂಡು ಬಂದರೆ ಫಸ್ಟ್ ಬೇಸಿಕ್ ನಮಗೆ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂಥದ್ದು. ಗುರುಗಳ ದ್ವಾರ ಹೋದ್ರೇ ಪ್ರತಿಯೊಂದು. ಹಾಗಾಗಿ ತಿರುಪತಿಯ ಶ್ರೀನಿವಾಸನ ಈ ಶ್ರೀನಿವಾಸ ಕಲ್ಯಾಣ, ಅದನ್ನು ಇದಾದ ಮೇಲೆ ಹೇಳುವಂಥದ್ದು. ಮನೆಯಲ್ಲೇ ಶ್ರೀಯರೆಲ್ಲರೂ ಬನ್ನಿರೇ, ಶ್ರೀನಿವಾಸನ ಪಾಡಿರೇ ಅಂತ ಒಂದು ಅದ್ಭುತವಾದ ಪುರಂದರದಾಸರು ಮಾಡಿದಂಥ ಶ್ರೀನಿವಾಸ ಕಲ್ಯಾಣದ್ದು ಬುಕ್ ಸಿಗುತ್ತೆ, ಕೇಳಬೇಕು. ನಾನು ಹೇಳ್ತಾ ಇದ್ದೆ ನವರಾತ್ರಿಯಲ್ಲೇ ಕೇಳಿ, ಭಾಳ ಒಳ್ಳೆಯದು. ಬೇಗ ಮದುವೆ ಆಗುತ್ತೆ ಅಥವಾ ಮನೆಯಲ್ಲಿ ಮಂಗಳ ಕಾರ್ಯ ಆಗ್ತದೆ. ವೈಕುಂಠದಿಂದ ದೇವರು ಯಾಕೆ ಬಿಟ್ಟು ಬಂದ, ಲಕ್ಷ್ಮಿ ಯಾಕೆ ಕೊಲ್ಲಾಪುರಕ್ಕೆ ಹೋದಲು, ಬ್ರಹ್ಮದೇವರು ಯಾಕೆ ಅವಳಿಗೆ ವಾಲ್ಮೀಕದಲ್ಲಿ 5,000 ವರ್ಷಗಳು ದೇವರು ಅಲ್ಲಿ ಇದ್ದಿದ್ದು, ಬ್ರಹ್ಮದೇವರೇ ಹಸುವಾಗಿ ಅವನಿಗೆ ಹಾಲು ಕೊಟ್ಟದ್ದು, ಅದನ್ನು ರಾಜ ಹಿಡಿಲಿಕ್ಕೆ ಅಂತ ಬಂದು ಅವನು ಪೆಟ್ಟು ತಿಂದಿದ್ದು, ಆಮೇಲೆ ಹಸುನ ರಕ್ಷಣೆ ಮಾಡಿದ್ದು, ದೇವರು ಓಡಾಡಿಕೊಂಡಿದ್ದದ್ದು, ಬೊಕ್ಕಳಾದೇವಿ ಬಂದದ್ದು, ಹೀಗೆ ಅನೇಕ ಥರದ ವೃತ್ತಾಂತ. ಬೊಕ್ಕಳಾದೇವಿಯನ್ನು ಭೇಟಿ ಮಾಡಿದ್ದು, ತಲೆಗೆ ಪೆಟ್ಟಾಗಿತ್ತು, ಅವನಿಗೆ ಪಿಶಾಚಿ ಜನ್ಮ ಕೊಟ್ಟದ್ದು, ಆಕಾಶರಾಜ ಬಂದಾಗ ನಿನಗೆ ನೀನು ಕಿರೀಟ ಕೊಟ್ಟದ್ದು, ದರ್ಶನ ಮಾಡಿದ್ರೆ ನಿನ್ನ ಪಿಶಾಚಿ ಜನ್ಮ ಹೋಗ್ತದೆ ಅಂತ ಹೇಳಿದ್ದು, ಮತ್ತು ಪದ್ಮಾವತಿಯನ್ನು ಮೋಹಿಸಿದ್ದು, ಅವಳ ಕಡೆಯಿಂದ ಕಲ್ಪೆಟ್ಟು ತಿಂದಿದ್ದು, ಆಮೇಲೆ ವಾಯುದೇವರನ್ನೇ ಕುದುರೆಯನ್ನು ಅವನಿಗೆ ಮಾಡಿ ವಾಯು ವೇಗ ಮನೋವೇಗ ಅಂತೀವಿ, ಮನೋವೇಗಕ್ಕಿಂತ ವಾಯುವೇಗ ವಿಪರೀತ, ಅದರಲ್ಲಿ ಹತ್ತಿ ಹೋಗಿದ್ದು, ಆಮೇಲೆ ದೇವರ ಕಣಿ ಹೇಳಿದ್ದು, ಹೋಗಿ ನೋಡಿ ಶ್ರೀನಿವಾಸ ಈ ರೀತಿಯಾಗಿ ನಿನಗೆ ಕಲ್ಯಾಣದ ಆಗ್ತದೆ, ಅವನಿಗೆ ಕೊಡು, ಇಲ್ಲದಿದ್ದರೆ ನಿನ್ನ ಜ್ವರ ಹೋಗೋದಿಲ್ಲ, ಭಾಳ ಡೇಂಜರಸ್ ಅಂತೆಲ್ಲ ಹೆದರಿಸಿದ್ದು, ಬ್ರಹ್ಮದೇವರನ್ನು ಕೂಸನ್ನಾಗಿ ಮಾಡಿಕೊಂಡದ್ದು, ಅಲ್ಲಿ ಹೋಗಿ ಎಲ್ಲರ ಕೇಳಿದಾಗ ಅವನಿಗೆ ನಮಗೆ ಆಕಾಶರಾಜನಿಗೆ ಹೋಗಿ ವೃತ್ತಾಂತವನ್ನು ಕೊಟ್ಟದ್ದು, ಶುಕಮುನಿಗಳಿಂದ ಪತ್ರಿಕೆಯಿಂದ ಬರೆಸಿದ್ದು. ಇದು ಕೇಳಲಿಕ್ಕೆ ಎಷ್ಟು ಸುಂದರವಾಗಿದೆ. ಒಂದೊಂದು ವಿಚಾರದಲ್ಲೂ ಶ್ರೀನಿವಾಸ ಕಲ್ಯಾಣದ ಸಂಪೂರ್ಣ ಮಾಹಿತಿ ಹೇಳಿ ಕಲ್ಯಾಣ ಅದ್ಭುತ ಗಾತ್ರಾಯ, ಅದಕ್ಕಾಗಿಯೇ ಬೆಳಗ್ಗೆ ಫಸ್ಟು ಹೇಳೋದು ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಅನ್ನುವರೆಗೂ ನಾವು ಈ ಕಥೆಯನ್ನು ಕೇಳಿದರೆ ಮನೆಯಲ್ಲಿ ಬೇಗ ಮದುವೆ ಆಗ್ತದೆ. ಇನ್ನೂ 2-3 ಇದೇ ವಿಚಾರ ಮತ್ತೆ ತಿಳಿಸು. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ಶ್ಲೋಕದ ಬಗ್ಗೆ ತಿಳಿಸ್ತಾ ಇದ್ದೀರಾ? ಧ್ರುವರಾಜರು ತಾವು ಮೊದಲು ಹೇಯೋ ಅಂತ ಪ್ರವಿಶ್ಯ ಮಮ್ಮ ವಾಚ ಅದನ್ನು ಹೇಳಿದ್ವಿ. ಈಗ 2ನೇ ಶ್ಲೋಕ, ಅದರದೇ ಕಂಟಿನ್ಯೂಷನ್, ಇವಾಗ ಅದನ್ನು ನೋಡೋಣ, ಬನ್ನಿ. ಅನನ್ಯಾಂಶ ಹಸ್ತಚರಣಾಂಶ ಶ್ರವಣಸ್ವಘಾದಿನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಈ ಸ್ತೋತ್ರವನ್ನು ಧ್ರುವರಾಜರು ದೇವರನ್ನು ಕಂಡುಕೊಳ್ಳೆ 7 ವರ್ಷಕ್ಕೆ ಅವರು ದೇವರನ್ನು ಕಂಡದ್ದು. ಆವಾಗ ಈ ಶ್ಲೋಕ ಹೇಳಿದ್ದು. ಇದನ್ನು ಹೇಳ್ಕೊಳ್ಳಿ, ದೇವರು ನಮಗೆ ರಕ್ಷಣೆ ಮಾಡುವುದರಲ್ಲಿ ಯಾವ ಡೌಟು ಇಲ್ಲ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಮದುವೆಗಿರುವ ತೊಡಕುಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಆತ್ಮ
ಪ್ರೀತಿಯ ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.